ಧೀರಜ್ ಮುರಿರಾಜ್ ಅವರು ನನ್ನ ಜೊತೆಗಿದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಆಗಿದೆ. ಹೌದು ಮೇಡಮ್, ಈಗ ಏನು ನ್ಯಾಯಯುತವಾಗಿ ನಾವು ರೈತರ ಪರವಾಗಿ ಈ ರಾಜ್ಯದ ಜನರ ಪರವಾಗಿ ಬೆಲೆ ಏರಿಕೆಯ ವಿರುದ್ಧವಾಗಿ ಏನು ಪ್ರತಿಭಟನೆಯನ್ನು ಬೆಳಗಿಂದ ಮಾಡ್ತಿದ್ವಿ, ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಅಶೋಕ್ ಕಣ್ಣವರ ನೇತೃತ್ವದಲ್ಲಿ ತುಂಬ ಶಾಂತಿಯುತವಾದಂಥ ಪ್ರತಿಭಟನೆ, ಎಲ್ಲೂ ಯಾವುದೇ ರೀತಿ ತೊಂದರೆ ಕೊಡದೆ ಬೆಂಗಳೂರಿನ ಮಹಾಜನತೆಯ ಪರವಾಗಿ ರಾಜ್ಯದ ಜನತೆಯ ಪರವಾಗಿ 3 ರೂಪಾಯಿ 3.5 ರೂಪಾಯಿ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಇದರ ವಿರುದ್ಧವಾಗಿ 420 ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ನೀತಿಗಳ ವಿರುದ್ಧವಾಗಿ ನಮ್ಗೆ ಅಭಿವೃದ್ಧಿಯನ್ನೇ ಕೊಡದೆ ನಮ್ಮ ಕಡೆಯಿಂದನೇ 1 ಲೀಟ್ರಿಗೆ 3 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಒಂದು ಮನೆ ಮೇಲೆ ಮಿನಿಮಮ್ 10,000 ರೂಪಾಯಿ ಹೊರೆ ಹಾಕುವಂಥ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಬೆಲೆ ಇಳಿಕೆ ಆಗುವವರೆಗೂ ಕೂಡ ಹೋರಾಟ ಮುಂದುವರಿಯುತ್ತಾ ಹೇಗೆ? ಖಂಡಿತವಾಗ್ಲೂ ನಮ್ಮ ದಾರಿ ಹೋರಾಟದ ದಾರಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದಿರೋದು ಹೋರಾಟದಿಂದ. ಖಂಡಿತವಾಗ್ಲೂ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣ ಅವರ ನೇತೃತ್ವ, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಣ್ಣ ಅವರ ನೇತೃತ್ವ, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಉತ್ತಮವಾದಂಥ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಜನರ ಪರವಾಗಿ ಚಾಟಿಯನ್ನು ಬೀಸುವಂತ ಕೆಲಸವನ್ನು. ಗುರುವಾರ ರಸ್ತೆ ತಡೆ ಅಂತ ಹೇಳಿದ್ರಿ, ಹೆದ್ದಾರಿ ತಡೆನೂ ಮಾಡ್ತೀರಾ, ಹೇಗೆ ಸರ್, ಹೇಗಿರುತ್ತೆ ಅವತ್ತಿನ ಪ್ರತಿಭಟನೆಯ ರೂಪುರೇಷೆ? ಖಂಡಿತವಾಗ್ಲೂ ಯುವಮೋರ್ಚಾ, ರಾಜ್ಯದ ಯುವಮೋರ್ಚಾ ವತಿಯಿಂದ ಯುವಮೋರ್ಚಾ ಅಧ್ಯಕ್ಷನಾಗಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನೇ ನಮಗೆ ಕರೆ ಕೊಟ್ಟರೂ ಅದನ್ನು ಪಾಲಿಸುವಂಥ ಕೆಲಸವನ್ನು ಮಾಡ್ತೀವಿ, ಜನರ ಪರವಾಗಿ ನಾವು ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಅವರು ರಾಜ್ಯ ಹೆದ್ದಾರಿ ತಡೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಎಲ್ಲ ರಾಜ್ಯ ಹೆದ್ದಾರಿಗಳ ತಡೆಯನ್ನು ನಾವು ಮುಂದೆ ತೋರ್ತೀವಿ. ಇದಿಷ್ಟು ಕೂಡ MLA ಧೀರಜ್ ಮುನಿರಾಜ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.